ಕ್ರಿಸ್ತ ಶಕ 12ನೇ ಶತಮಾನದಲ್ಲಿದ್ದ ಮತ್ತೊಬ್ಬ ವಚನಕಾರರು ಆದಯ್ಯ ಆದಯ್ಯನವರು. ಆದಯ್ಯನವರು ಸೌರಾಷ್ಟ್ರದಿಂದ ಪುಲಿಗೆರೆಗೆ ಬಂದು ನೆಲೆಸಿದರು. ದೊರೆತಿರುವ ವಚನಗಳು 401. ಅಂಕಿತನಾಮ, ಇವರ ವಚನಗಳ ಅಂಕಿತನಾಮ ಸೌರಾಷ್ಟ್ರ ಸೋಮೇಶ್ವರ. ಅವರ ವಚನದ ಸಾಲು, ಆದಯ್ಯನವರ ವಚನದ ಸಾಲು. ತನಗೊಬ್ಬರು ಮುನಿದರು ತಾನು ಆರಿಗೂ ಮುನಿಯಲಾಗದು. ಮನೆಯ ಕಿಚ್ಚು ಮೊದಲೊಮ್ಮೆ ಮನೆಯ ಸುಡುವಂತೆ ತನ್ನ ಕೋಪ ತನ್ನನೇ ಸುಡುವುದು ನೋಡಯ್ಯ. ತನಗೊಬ್ಬರು ಮುನಿದರೂ ತಾನಾರಿಗೂ ಮುನಿಯಲಾಗದು. ಮನೆಯ ಕಿಚ್ಚು ಮೊದಲೊಮ್ಮೆ ಮನೆಯ ಸುಡುವಂತೆ ತನ್ನ ಕೋಪ ತನ್ನನೇ ಸುಡುವುದು ನೋಡಯ್ಯ. ಒಂದು ಮಾತಿದೆ, ಎಲ್ಲ ಪಾಪಕ್ಕೂ ಕೋಪವೇ ಕಾರಣ ಅಂತ. ಕೋಪ ಅಂದ್ರೇನು? ಯಾವುದೇ ವ್ಯಕ್ತಿ, ನಾನಾಗ್ಲಿ ನೀವಾಗ್ಲಿ, ಮಾಡುವ ಕೆಲಸಕ್ಕೆ ಅಡೆತಡೆ ಉಂಟಾದಾಗ ಅಥವಾ ನಾವು ಆಸೆಪಟ್ಟ ಒಡವೆ ವಸ್ತುಗಳು ಕೈತಪ್ಪಿ ಹೋದಾಗ ಮತ್ತು ಇನ್ನಿತರ 108 ಬಗೆಯ ಕಾರಣಗಳಿಂದ ವ್ಯಕ್ತಿಯ ಮನದಲ್ಲಿ ಕೆರಳುವ ಒಳಮಿಡಿತವೇ ಕೋಪ. ನೋಡಿ, ಹಾಗಾದರೆ ಇಂಥ ಕೋಪ ಬಂದಾಗ ತನಗೆ ಒಬ್ಬರು ಮುನಿದರೂ, ಆದಯ್ಯನವರು ಹೇಳ್ತಾ ಇದ್ದಾರೆ, ಅಪ್ಪ ನಿನಗೆ ನಿನ್ನ ಬಗ್ಗೆ ಮತ್ತೊಬ್ಬರು ಮುನಿದರೂ, ಮುನಿ ಅಂದರೆ ಸಿಟ್ಟಾಗು, ಕೋಪಗೊಳ್ಳು, ಆಕ್ರೋಶಗೊಳ್ಳು. ನಿನ್ನ ಬಗ್ಗೆ ಬೇರೆಯವರು ಸಿಟ್ಟಾದರೂ, ಕೋಪ ಮಾಡಿಕೊಂಡರೂ, ಆಕ್ರೋಶವನ್ನು ಕಾರಿದರೂ ತಾನು ಅಂದರೆ ನೀನು ಆರಿಗೂ ಮುನಿಯಲಾಗದು. ನೀನು ಮಾತ್ರ ಕೋಪ ಮಾಡ್ಕೋಬಿಡ ಕಣೆಯ. ಬೇರೆಯವರು ನಿನ್ನ ಬಗ್ಗೆ ಕೋಪಗೊಂಡು ಕುದಿದು ಆಕ್ರೋಶಗೊಳ್ಳಿ, ಆದರೆ ನೀನು ಮಾತ್ರ ಕೋಪಗೊಳ್ಳಬೇಡ ಬೇರೆಯವ್ರ ಬಗ್ಗೆ. ಯಾಕಂದರೆ ಕೋಪಕ್ಕೆ ನೀನು ವಶನಾದರೆ ನಿನ್ನ ಮೈಮನಗಳ ಮೇಲಿನ ನಿಯಂತ್ರಣವನ್ನು ನೀನು ಕಳ್ಕೊಳ್ತೀಯೇ. ಮುನಿಯಲಾಗದು, ನೀನು ಕೋಪ ಮಾಡ್ಕೊಳ್ಬೇಡ, ಶಾಂತ ಚಿತ್ತನಾಗಿರು. ಯಾಕೆ ಗೊತ್ತೇ? ಮನೆಯ ಕಿಚ್ಚು ಮನೆಯ ಒಳಗಡೆ ಉಂಟಾದಂಥ ಬೆಂಕಿ ಒಲೆ ಹತ್ಕೊಂಡು ಇರ್ತಾ ಇರುವಾಗ ದಗ್ಗಂತ ಹತ್ಕೊಂಡ್ಬಿಟ್ಟು ಅಲ್ಲಿದ್ದ ಸುತ್ತಮುತ್ತ ವಸ್ತುಗಳಿಗೆ ಕೂತು ಅಡುಗೆ ಮನೆ ಪದ. ಹಾಗಾದರೆ ಮನೆಯೊಳಗೆ ಉಂಟಾದ ಕಿಚ್ಚು ಬೆಂಕಿ ಮೊದಲು ಒಮ್ಮೆ ಮನೆಯ ಸುಡುವಂತೆ, ಆ ಮನೆಯನ್ನೇ ಸುಟ್ಟು ಆಮೇಲೆ ನೆರಮನೆಗೆಪ್ತದೆ. ಅಲ್ಲಿಗೆ ಮನೆಯ ಕಿಚ್ಚು ಮನೆಯ ಸುಡದೆ ನೆರಮನೆಗೆ ಹಬ್ಬದು ಅಂತ ಹೇಳ್ತಾರಲ್ಲ ಆ ರೀತಿ, ಮನೆಯೊಳಗಣ ಕಿಚ್ಚು ಮನೆಯನ್ನ ಸುಡುವಂತೆ ತನ್ನ ಕೋಪ ತನ್ನನೇ ಸುಡುವುದು ನೋಡಯ್ಯ. ವ್ಯಕ್ತಿ, ಯಾವ ವ್ಯಕ್ತಿಯಲ್ಲಿ ಕೋಪ ಕೆರಳುತ್ತೋ, ಆಕ್ರೋಶ ಕೆರಳುತ್ತೋ, ಆ ಆಕ್ರೋಶವೆಂಬುದು ಕೋಪವೆಂಬುದು ಅವನ ಮೈಮನಗಳಿಗೆ ಅಪಾರವಾದ ಹಾನಿಯನ್ನು ಉಂಟು ಮಾಡ್ತದೆ. ಯಾಕೆಂದರೆ ಕೋಪಗೊಂಡ ವ್ಯಕ್ತಿ ನಾನಾ ಬಗೆಯ ಒತ್ತಡಗಳಿಗೆ ಒಳಗಾಗ್ತಾನೆ, ಒತ್ತಡದ ತೀವ್ರತೆಯಲ್ಲಿ ಮಾಡಬಾರದ ಕಾರ್ಯಗಳನ್ನು ಮಾಡ್ಬಿಡ್ತಾನೆ, ಇದರಿಂದ ಅವನ ಬದುಕೇ ನಾಶ ಆಗುತ್ತೆ. ನೋಡಿ, ಕೋಪವೆಂಬುದು ವ್ಯಕ್ತಿಗೆ ತನ್ನಲ್ಲಿಯೇ ಉಂಟಾಗಲಿ ಅಥವಾ ಬೇರೆಯವರಲ್ಲಿ ಉಂಟಾಗಲಿ ಅದಕ್ಕೆ ಗುರಿಯಾಗಿ ಆಕ್ರೋಶಗೊಂಡು ಬೈಯುವುದರಿಂದ ಇಲ್ಲವೇ ಅವರ ಮೈ ಮೇಲೆ ಹಲ್ಲೆ ಮಾಡುವುದರಿಂದ ಇನ್ನೂ ಹೆಚ್ಚಿನ ಹಾನಿ ಉಂಟಾಗುತ್ತದೆ. ಮನೆಯೊಳಗೆ ಹತ್ತಿಕೊಂಡ ಬೆಂಕಿ ಹೇಗೆ ಮನೆಯನ್ನು ಸುಟ್ಟು ಅನಂತರ ನೆರಮನೆಗೆ ಹಬ್ಬುವುದು, ಅಂತೆಯೇ ಕೋಪವೆಂಬುದು ವ್ಯಕ್ತಿಯ ಮನದಲ್ಲಿ ಹುಟ್ಟಿ ಬಹು ಬಗೆಯ ಆಕ್ರೋಶ, ಆತಂಕ, ಆವೇಶ, ಅಂಜಿಕೆ ಮತ್ತು ತಲ್ಲಣಗಳನ್ನು ಉಂಟು ಮಾಡಿ ಬೇರೆಯವರಿಗೆ ಹಾನಿಯನ್ನುಂಟು ಮಾಡುವುದಕ್ಕಿಂತ ಹೆಚ್ಚಾಗಿ ತನ್ನ ಬದುಕಿಗೆ ಕೇಡನ್ನುಂಟು ಮಾಡುತ್ತದೆ. ನೋಡಿ, ಇದ್ರ ಬಗ್ಗೆ ಕಳೆದ 2 ವರ್ಷಗಳ ಹಿಂದೆ ನಾನು ಕೇರಳಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಊರಿನಲ್ಲಿ ಒಂದು ಪ್ರಸಂಗ ನಡೀತು. ಹೋಟೆಲ್ ಮುಂದಗಡೆ ಅನೇಕ ಕಾರುಗಳು ನಿಂತಿದ್ದು. ಆಗ ಒಬ್ಬ ಒಂದು ಕಾರನ್ನ ಹಿಂತೆಗೆಯುತ್ತಿದ್ದಾಗ, ಹಿಂದಕ್ಕೆ ತಗೊಳ್ತಾ ಇರುವಾಗ ಮತ್ತೊಂದು ಕಾರಿಗೂ ಇದಕ್ಕೂ ಸ್ವಲ್ಪ ಸ್ಪರ್ಶ ಆಗಿತ್ತಷ್ಟೇ, ಇನ್ನೇನು ಜಾಸ್ತಿ ಏನಾಗಿರಲಿಲ್ಲ. ಆದರೆ ಇಬ್ಬರು ಕಾರಿನ ಒಡೆಯರಿಗೆ
ಈಗ ಜಗಳ ಶುರುವಾಯಿತು. ಸಣ್ಣ ಕಾರಣ ಅದು. ಜಗಳ ಶುರು ಆಯಿತು, ಅವರಿಬ್ರು ಪರಸ್ಪರ ತಳ್ಳಾಡಿಕೊಂಡು ಒಬ್ಬ ಅವನು ಜಾಡಿಸಿ ನೂಕಿದಾಗ ಅವನು ರಸ್ತೆಗೆ ಬಿದ್ದ. ಅದೇ ಸಮಯದಲ್ಲಿ ಬರ್ತಾ ಇದ್ದಂಥ ಲಾರಿಯೊಂದು ಅವನ ಮೇಲೆ ಹರಿದೋಯ್ತು. ಆತ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ. ಈ ತಳ್ಳಿದ್ದವನು ಅಲ್ಲಿಂದ ಪರಾರಿಯಾದ. ಆ ತಳ್ಳಿದ್ದವನು ಯಾರು ಅಂತ ಅಂದರೆ ಕೇರಳದಲ್ಲೇ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಪೊಲೀಸ್ ಅಧಿಕಾರದಲ್ಲಿ ಇದ್ದವಂಥ ದೊಡ್ಡ ಅಧಿಕಾರಿ ಅವರು. ಸರಿ, ಪ್ರತಿಭಟನೆಗಳು ಪ್ರಾರಂಭ ಆದವು. ಕೇವಲ ಏನಂತ, ಈ ಅಧಿಕಾರಿಯನ್ನು ಅರೆಸ್ಟ್ ಮಾಡಿ ಅವರಿಗೆ ಶಿಕ್ಷೆ, ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅಂತ. ಆ ಸಮಯದಲ್ಲಿ ಎರಡು ದಿನಗಳ ನಂತರ ಮತ್ತೊಂದು ವಿಷಯ ಬಂತು. ಆ ದೊಡ್ಡ ಪೊಲೀಸ್ ಅಧಿಕಾರಿ ತನ್ನ ಮನೆಯಲ್ಲೇ ತಾನು ಮಾಡಿದಂಥ ಈ ರೀತಿಯಾದ ಕಾರ್ಯಕ್ಕೆ ನೊಂದೋ ಅಥವಾ ಕಾನೂನಿನ ಭಯದಿಂದ ಪರಿತಪಿಸುತ್ತಲೋ ಅವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ನೋಡಿ, ಹಾಗಾದರೆ ಈ ತಳ್ಳಾಟದಲ್ಲಿ ಭಾಗವಹಿಸಿದ್ದಂಥ ಇಬ್ಬರು ವ್ಯಕ್ತಿಗಳು ಸುಮಾರು 40-45 ವಯೋಮಾನದವರು, ಇಬ್ಬರಿಗೂ ಹೆಂಡತಿ ಮತ್ತು ಇಬ್ಬಿಬ್ಬರು ಮಕ್ಕಳಿದ್ದರು. ಹಾಗಾದರೆ ಇಂಥ ಕುಟುಂಬ ಇವರಿಬ್ಬರ ಒಂದು ಸಣ್ಣ ಕೋಪದ ಕಾರಣ, ಆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೇ ಇರೋ ಕಾರಣದಿಂದ ಎರಡು ಕುಟುಂಬಗಳು ನಾಶವಾದವು. ನೋಡಿ, ಇಬ್ಬರಲ್ಲಿ ಒಬ್ಬ ಕೋಪಗೊಳ್ಳದೆ ಶಾಂತಿಯಾಗಿದ್ದಿದ್ರೂ ಕೂಡ, ಸಮಾಧಾನದಿಂದಿದ್ರೂ ಕೂಡ ಈ ಎರಡು ಕುಟುಂಬಗಳ ದುರಂತವನ್ನು ತಡೆಯಬಹುದಾಗಿತ್ತು. ಅದರಿಂದ ಅದೇನು ಹೇಳ್ತಾರೆ, ಜೀವನದಲ್ಲಿ ಯಾವುದೇ ಪ್ರಸಂಗದಲ್ಲಿ ತನಗೊಬ್ಬರು ಮುನಿದರೂ ತಾನಾರಿಗೂ ಮುನಿಯಲಾಗದು, ಮನೆಯ ಕಿಚ್ಚು ಮೊದಲೊಮ್ಮೆ ಮನೆಯ ಸುಡುವಂತೆ ತನ್ನ ಕೋಪ ತನ್ನನೆ ಸುಡುವುದು ನೋಡಯ್ಯಾ.